ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೂಲಭೂತ ಕರ್ತವ್ಯಗಳು ಸಂವಿಧಾನದ 4A ಭಾಗದಲ್ಲಿ ವಿಧಿ 51A ಕೊಟ್ಟಿರುವಂತಹ ಮೂಲಭೂತ ಕರ್ತವ್ಯಗಳಾಗಿದ್ದಾವೆ. ಮೂಲ ಸಂವಿಧಾನ ರಚನೆಯಲ್ಲಿ ಮೂಲಭೂತ ಕರ್ತವ್ಯಗಳ ವಿಧಿ ಇರಲಿಲ್ಲ. ಆದರೆ 1975 ಆಂತರಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಕರ್ತವ್ಯಗಳ ಅವಶ್ಯಕತೆ ಕಂಡುಬರ್ತದೆ. ಹೀಗಾಗಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇಲೆ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರಿಸಲಾಗ್ತದೆ. 1976 42ನೇ ತಿದ್ದುಪಡಿ ಮಾಡಿ 4A ಭಾಗದಲ್ಲಿ 51A ವಿಧಿಯನ್ನು ಸೇರಿಸಲಾಗ್ತದೆ. ಇದರಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಆನಂತರ 2002 86ನೇ ಸಂವಿಧಾನ ತಿದ್ದುಪಡಿ ಮಾಡಲಾಗ್ತದೆ. ಈ 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ ಸೇರಿಸಲಾಗ್ತದೆ. ಹೀಗಾಗಿ ಪ್ರಸ್ತುತ ಸಂವಿಧಾನದಲ್ಲಿ ಭಾಗ 4A ವಿಧಿ 51A ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಈ 11 ಮೂಲಭೂತ ಕರ್ತವ್ಯಗಳು ಯಾವುವು ಅಂತೇಳಿ ನೋಡೋಣ. ಮೊದಲನೇದಾಗಿ, ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು. ನಮ್ಮ ಸಂವಿಧಾನವನ್ನು, ರಾಷ್ಟ್ರಧ್ವಜವನ್ನು, ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮೂಲಭೂತ ಕರ್ತವ್ಯ ಆಗಿದೆ. ಎರಡನೇದು, ಸ್ವತಂತ್ರ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವಂಥದ್ದು. ನಮ್ಮ ಸಂವಿಧಾನವನ್ನು ಗೌರವಿಸುವುದರ ಜೊತೆಗೆ ಸ್ವತಂತ್ರ ಚಳುವಳಿಯಲ್ಲಿ ನಮ್ಮ ಸ್ಫೂರ್ತಿದಾಯಕ ಅಂಶಗಳು ಏನೇನಿದೋ ಅವುಗಳನ್ನೆಲ್ಲ ನಾವು ಆದರ್ಶ ತತ್ವಗಳನ್ನಾಗಿ ಪಾಲಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯ ಆಗಿದೆ. ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಕರ್ತವ್ಯ ಆಗಿದೆ. ನಮ್ಮ ರಾಷ್ಟ್ರದ ಏಕತೆಯನ್ನು, ಸಾರ್ವಭೌಮತೆಯನ್ನು, ಸಮಗ್ರತೆಯನ್ನು ಕಾಪಾಡಿಕೊಂಡು ಬರುವಂಥದ್ದು ಎಲ್ಲರ ಜವಾಬ್ದಾರಿ. ನಾಲ್ಕನೇದಾಗಿ, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆ ಮಾಡಬೇಕು. ರಾಷ್ಟ್ರದ ಯಾವುದೇ ಸನ್ನಿವೇಶದ ರಕ್ಷಣೆ ಅವಶ್ಯಕತೆ ಬಿದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯು ರಾಷ್ಟ್ರ ಸೇವೆ ಮಾಡಿ ಅದನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯ ಆಗಿದೆ. ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸಬೇಕು ಅಂತೇಳಿ ಹೇಳುತ್ತೆ. ಎಲ್ಲರೂ ಸಾಮರಸ್ಯ ಮತ್ತು ಸಹೋದರತೆಯ ಭಾವದಿಂದ ಬಾಳಬೇಕು. ಅದರ ಜೊತೆಗೆ ಮಹಿಳೆಯರ ಗೌರವಕ್ಕೆ ಭಂಗ ತರುವಂಥ ಯಾವುದೇ ಆಚರಣೆಗಳನ್ನು ಮಾಡಬಾರದು ಅಂತೇಳಿ ಈ 5ನೇ ಮೂಲಭೂತ ಕರ್ತವ್ಯ ಹೇಳ್ತದೆ. 6ನೇದಾಗಿ, ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು. ನಮ್ಮೆಲ್ಲ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿದೆ. ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯ ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯ ಆಗಿದೆ. ಇನ್ನು 8ನೇದಾಗಿ, ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಣ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ವೈಜ್ಞಾನಿಕ ಮನೋಭಾವನೆ ಮತ್ತು ಮನುಷ್ಯನ ಅಭಿವೃದ್ಧಿಗೆ ಬೇಕಾಗಿರುವಂಥ ಗುಣಗಳನ್ನು ರೂಪಿಸಿಕೊಳ್ಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಕರ್ತವ್ಯ ಆಗಿದೆ. 9ನೇದಾಗಿ, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗಿದೆ. ಯಾವುದೇ ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸಬಾರದು ಅಂತೇಳಿ ಈ ಮೂಲಭೂತ ಕರ್ತವ್ಯ ಹೇಳ್ತದೆ. ಇನ್ನು 10ನೇದಾಗಿ, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು. ವೈಯಕ್ತಿಕವಾಗಿ ಮತ್ತು ಸಾಮೂಹಿಕ ಚಟುವಟಿಕೆಯಲ್ಲಿ ತಮ್ಮಿಂದ ಸಾಧ್ಯವಿರುವಂಥ ಎಲ್ಲ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಯ ಚಟುವಟಿಕೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಭಾಗಿಯಾಗಿರಬೇಕು, ಶ್ರಮಿಸಬೇಕು ಅಂತೇಳಿ ಈ ಮೂಲಭೂತ ಕರ್ತವ್ಯ ಹೇಳ್ತದೆ. ಇನ್ನು 11ನೇದಾಗಿ, ಇದು 2002 86ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಸೇರಿಸಿರುವಂಥ ಮೂಲಭೂತ ಕರ್ತವ್ಯ ಆಗಿದೆ. 11ನೇ ಕರ್ತವ್ಯ ಅಂದರೆ, ತಂದೆ ಅಥವಾ ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ಹೇಳ್ತದೆ. 6ರಿಂದ 14 ವರ್ಷದ ಒಳಗಿನ ಮಗುವಿಗೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತೇಳಿ ಹೇಳುವಂಥದ್ದು ಈ ಮೂಲಭೂತ ಕರ್ತವ್ಯ ಆಗಿದೆ. ಹೀಗೆ ಭಾರತ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳು ಇರುವಂಥದ್ದು ಕಂಡುಬರ್ತದೆ. ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಒಂದು ನಾಣ್ಯದ 2 ಮುಖಗಳು ಅಂತೇಳಿ ಗುರುತಿಸಲಾಗ್ತದೆ. ಹಕ್ಕುಗಳು ರಾಷ್ಟ್ರವು ವ್ಯಕ್ತಿಗೆ ನೀಡಿರುವಂಥವು, ಆದರೆ ಕರ್ತವ್ಯಗಳು ರಾಷ್ಟ್ರಕ್ಕೆ ವ್ಯಕ್ತಿಯು ಸಲ್ಲಿಸಬೇಕಾಗಿರುವಂಥದ್ದು ಈ ಕರ್ತವ್ಯಗಳಾಗಿರ್ತದೆ. ಮೂಲಭೂತ ಹಕ್ಕುಗಳಿಗಿರುವಂತೆ ಕರ್ತವ್ಯಗಳಿಗೆ ನ್ಯಾಯಾಲಯದ ರಕ್ಷಣೆ ಇರುವುದಿಲ್ಲ. ಆದರೆ ಕರ್ತವ್ಯಗಳನ್ನು ಉಲ್ಲಂಘಿಸಿದವರಿಗೆ ಸಾಮಾನ್ಯ ಕಾನೂನಿನ ಅನ್ವಯ ಶಿಕ್ಷೆಯನ್ನು ವಿಧಿಸಲಾಗ್ತದೆ.